ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಯ್ಯೋ, ಫೋನ್ ಪಿಕ್ ಮಾಡೋ ಜಾನವಿ. ಮಾಡೋದೆಲ್ಲ ಮಾಡಿಬಿಟ್ಟು ಈ ಕೂತ್ಕೊಂಡು ಅಳ್ತಾ ಇದೀಯಾ? ದೊಡ್ಡವರೆಲ್ಲ ಸೇರಿಕೊಂಡು ನಿಮ್ಮ ಮದುವೆ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ತಿದ್ದಾರೆ ಅಂತ ಗೊತ್ತು ತಾನೆ? ಅದು ಗೊತ್ತಿತ್ತು? ಇಬ್ರು ಯಾರಿಗೂ ಹೇಳದೆ ಕದ್ದು ಮದುವೆ ಆಗಕ್ಕೆ ಹೋಗಿದ್ರ? ಹಾ, ಯಾಕೆ ಹೀಗೆ ತಪ್ಪುಗಳ ಮೇಲೆ ತಪ್ಪು ಮಾಡಿ ನಮ್ಮ ಮನೆ ಮರ್ಯಾದೆನ ಹಾಳು ಮಾಡ್ತಾ ಇದೀಯಾ? ಈಗಾಗಲೇ ಮಾಡಬಾರದು ತಪ್ಪು ಮಾಡಿ ಧೈರ್ಯವಾಗಿ ಬಂದು ನಿಂತಿದ್ಯಾ? ಅವತ್ತೇ ನಿನಗೆ ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ಬೇಕಾಗಿತ್ತು. ಹೋದ್ರೆ ಹೋಗ್ಲಿ, ನಾನು ಹೆತ್ತ ಮಗಳಲ್ವಾ, ಮದುವೆ ಮಾಡೋಣ ಅಂತಿದ್ದೆ. ಇಂತಹ ಅಸಹ್ಯದ ಕೆಲಸ ಮಾಡ್ಕೊಂಡು ಬಂದಿದ್ಯಲ್ಲ, ನಿನಗೆ ಮನಸ್ಸಾಕ್ಷಿನೇ ಇಲ್ವೇನೆ? ಮಳಿ ಥರ ಇದ್ಕೊಂಡೆ ಈ ರೀತಿ ಕೆಲಸ ಮಾಡ್ತಿದ್ಯಲ್ಲ, ಏನು ಹೇಳಬೇಕು ನಿನಗೆ ಅಲ್ವೇ? ಒಂದು ತಿಂಗಳು ಕಾಯಕ್ಕಾಗ್ಲಿಲ್ವಾ ನಿಮಗೆ? ಅದೇನು ಅಷ್ಟು ಅವಸರ ನಿಮಗೆ ಇಷ್ಟು ಬೇಗ ಮದುವೆ ಮಾಡ್ಕೊಳಕ್ಕೆ? ನಾವಿನ್ನೂ ಬದುಕಿದ್ದೀವಿ ಕಣೆ, ಸತ್ತೋಗಿಲ್ಲ. ಮತ್ತೆ ಯಾಕೆ ಯಾರು ಇಲ್ವೇನೋ ಅನ್ನೋ ಥರ ಕದ್ದು ಮದುವೆ ಆಗಕ್ಕೆ ಹೋಗಿದ್ರಿ ಅಲ್ವೇ? ನಿನ್ನ ವಿಘ್ನೇಶ್ ಮದುವೆ ಮಾಡಬೇಕು ಅಂತ ರಾಧಿಕಾ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಗೊತ್ತು ತಾನೆ? ಗೊತ್ತಿದ್ರು ಈ ರೀತಿ ಮಾಡ್ತಿದೀಯಾ ಅಂದ್ರೆ ನಿನಗೆ ಎಷ್ಟು ಸೊಕ್ಕಿರ್ಬೇಡ. ಯಾಕೆ ಯಾಕೆ ರಾಧಿಕಂಗೆ ಅಷ್ಟೊಂದು ಕಷ್ಟ ಕೊಡ್ತಿದೀಯ? ಜೊತೆಲಿ ಹುಟ್ಟಿದವರೆಲ್ಲ ಚೆನ್ನಾಗಿರ್ಬೇಕು ಅಂತ ತನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಿದೆ. ನಿಮ್ಗಳಿಗೋಸ್ಕರ ಕತ್ತೆ ಥರ ದುಡಿತಾ ಇದ್ದಾಳೆ, ಅವಳ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡ್ತೀರಾ ನೀವು? ಅಕ್ಕನಿಗೆ ಇಷ್ಟು ಕಷ್ಟ ಕೊಡ್ತಿದ್ದೀನಿ ಅಂತ ನಿನ್ನ ಮನಸ್ಸು ನಿನಗೆ ಯಾವತ್ತೂ ಹೇಳಲೇ ಇಲ್ವಾ? ಅಥವಾ ಮನಸ್ಸನ್ನು ಯಾರಿಗಾದ್ರೂ ಮಾರ್ಕೊಂಡ್ಬಿಟ್ಟಿದ್ಯಾ? ಅಮ್ಮ, ನಾನು ನಿಜವಾಗ್ಲೂ ಕತ್ತು ಮದುವೆ ಆಗಬೇಕು ಅಂತ ಅನ್ಕೊಳ್ಲಿಲ್ಲ ಅಮ್ಮ. ನಾನು ಎಷ್ಟೋ ಹೇಳಿ ನೋಡಿದೆ, ಆದರೆ ವಿಘ್ನೇಶ್ ಕೇಳಲಿಲ್ಲ. ಅವನು ಅವನ ಮಾವನ ಮಗಳು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳಕ್ ನೋಡಿದ್ಲು ಅನ್ನೋ ಕಾರಣ ಇಟ್ಕೊಂಡು ಎಲ್ಲಿ ನಮ್ಮ ಮನೆಯವ್ರು ಸೇರ್ಕೊಂಡು ನಮ್ಮ ಮದ್ವೆ ನಿಲ್ಸ್ಬಿಡ್ತಾರೋ ಅನ್ನೋ ಭಯದಿಂದ ಆ ನಿರ್ಧಾರ ಮಾಡ್ದ ಅಮ್ಮ. ಅವಂದು ಏನು ತಪ್ಪಿಲ್ಲ ಅಮ್ಮ. ಅಷ್ಟು ಬೇಗ ರಾಧಿಕಕ್ಕನಿಗೆ ವಿಷ ಗೊತ್ತಾಗಿ ದೇವಸ್ಥಾನಕ್ಕೆ ಬಂದು ಆ ತಕ್ಷಣಕ್ಕೆ ಮದ್ವೆ ನಿಲ್ಸಿದ್ಲು ಅಮ್ಮ. ಹಾಸ್ಪಿಟಲ್ ಅಲ್ಲಿರೋ ವಿಘ್ನೇಶ್ ಮಾವನ ಮಗಳಿಗೂ ಏನೂ ಆಗಿಲ್ಲ ಅಮ್ಮ. ರಾಧಿಕಾ ಅಕ್ಕ ಅವಳಿಗೆಲ್ಲ ವಿಷಯನೂ ಹೇಳಿ ಅರ್ಥ ಮಾಡ್ತಿದ್ಲು ಅಮ್ಮ. ಎಲ್ಲ ಸಮಸ್ಯೆಗಳು ಮುಗೀತು ಅನ್ಕೊಂಡ್ರೆ ಆ ಕಾಶಿ ಅಣ್ಣ ವಿಘ್ನೇಶ್ ಮನೆಗೋಗಿ ಸಮಸ್ಯೆ ತಂದಿಟ್ಬಿಟ್ಟ. ಅಮ್ಮ, ಈ ಮದ್ವೆ ನಡೆಯುತ್ತೆ ಅನ್ನೋ ನಂಬಿಕೆನೆ ನನಗಿಲ್ಲ ಅಮ್ಮ. ಅಮ್ಮ, ನಾನು ಬದುಕಿರ್ಲೇಬಾರ್ದು. ನನ್ನಿಂದ ಈ ಮನೆಗೆ ಇಷ್ಟು ತೊಂದ್ರೆ ನೋಡು. ಅಳ್ಬೇಡ ಗಮ್ಯ, ದೇವ್ರು ನಮಗೆಷ್ಟೇ ಪರೀಕ್ಷೆ ಮಾಡಿದ್ರು ನಮ್ಮ ಕೈ ಮಾತ್ರ ಬಿಡಲ್ಲ. ರಾಧಿಕಾ ಮನೆಗೆ ಬರಲಿ, ನಡೆದಿದ್ದೆಲ್ಲ ಅವಳಿಗೆ ಹೇಳಿ ಏನು ಮಾಡೋದು ಅಂತ ಕೇಳೋಣ. ಆದರೆ ಈ ಕಾಶಿ ಯಾಕೆ ಹೀಗೆ ಮಾಡ್ತಿದ್ದಾನೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ವೇ. ನೀನು ಅಳ್ಬೇಡ, ಹ್ಞೂ.
ಅತ್ತೆ. ಹಾ ಸುನೇನಾ. ರಾಧಿಕಂಗ್ ಕಾಲ್ ಮಾಡಿ ಬೇಗ ಬರೋದಕ್ಕೆ ಹೇಳ. ಬೇಡ ಸುನೇನಾ, ಅವಳೀಗ ಡ್ಯೂಟಿ ಮುಗಿಸ್ಕೊಂಡು ಬರೋ ಸಮಯ, ಗಾಡಿ ಬೇರೆ ಓಡಿಸ್ತಿರ್ತಾಳೆ. ಇಂಥ ಸಮಯದಲ್ಲಿ ನಾವೇನು ಹೇಳೋದು ಬೇಡ. ಅವಳು ಮನೆಗೆ ಬರಲಿ, ಮಾತಾಡೋಣ. ಸರಿ ಅತ್ತೆ. ಅಮ್ಮ, ಯಾರಿಗಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ಯಾ? ಇನ್ಯಾರ್ಗೋ ಆ ರಾಧಿಕಂಗೆ. ನಾನು ಕಾಲ್ ಮಾಡ್ತಾ ಇದ್ರು ಅವಳು ಫೋನೇ ಪಿಕ್ ಮಾಡ್ತಾ ಇಲ್ಲ ಅಂದ್ರೆ ಏನು ಅರ್ಥ? ಅವಳಿಗೆ ಗೊತ್ತಿದ್ದೆ ಎಲ್ಲ ನಡೀತಾ ಇದೆ ಅಂತ ತಾನೇ ಅರ್ಥ? ಛೀ, ಅದು ಒಂದು ಸಂಸಾರನೇನೋ. ಹಾ, ಎಲ್ಲೋ ಎಲ್ಲೋ ಆಗಿದ್ದು ನಿನ್ನಿಂದ ಕಣೋ, ನಿನ್ನಿಂದ ಅಲ್ಲ ಕಣೋ. ನಿನ್ನನ್ನು ಒಳ್ಳೆ ರೀತಿಯಿಂದ ತಾನೇ ಬೆಳೆಸಿದ್ದೀನಿ ನಾನು. ಹಾ, ಮತ್ತೆ ಯಾಕೋ ಈ ಥರ ತಪ್ಪು ಮಾಡಿ ಕಂಡವ್ರ ಹತ್ರ ಮಾತು ಕೇಳೋ ಥರ ಮಾಡಿದೆ? ಏಯ್, ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋದಿಕ್ಕೆ ಆ ರಾಧಿಕಾ ಅಣ್ಣನ್ಗೆ ಏನೋ ಯೋಗ್ಯತೆ ಇದೆ? ನನ್ನ ಲೆವೆಲ್ ಏನು, ಅವನ್ ಲೆವೆಲ್ ಏನು? ಹೋಗ್ಲಿ ಪಾಪ ಅಂತ ಅವ್ರ ಜೊತೆ ಸಂಬಂಧನ ಬೆಳೆಸಿದ್ರೆ ಆ ಕಾಶಿ ಹಿಂದು ಮುಂದೆ ನೋಡದೆ ಬಾಯಿ ಬಂದ ಮಾತಾಡ್ತಾ ಇದ್ದಾನೆ. ಈಗ ಆ ರಾಧಿಕಂಗ್ ಫೋನ್ ಮಾಡಿದ್ರೆ ಅವಳು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಲೇ, ಇಂಥ ಸಂಬಂಧ ನಮಗ್ ಬೇಕೇನೋ ಬೇಕೇನೋ? ಬೇಕಾಗಿಲ್ಲ ಕಣೋ, ಬೇಕಾಗಿಲ್ಲ ಕಣೋ. ಪಾಪ ಪುಣ್ಯ ಅಂತ ನೋಡಿದ್ವಲ್ಲ, ಅದಕ್ಕೆ ಈ ಶಿಕ್ಷೆ ನಮಗೆ. ನೀನು ಗಮ್ಮಿನ ಪ್ರೀತಿ ಮಾಡಿ ಬಂದಿದ್ಯಂತ ನನ್ನ ಮದುವೆಗೆ ಒಪ್ಕೊಳ್ಳಿಲ್ಲ ಕಣೋ. ತಪ್ಪ ಮಾಡಿ ಬಂದು ನಿಂತ್ಕೊಂಡಿದ್ಯಲ್ಲ, ಅದಕ್ಕೆ ಒಪ್ಕೊಂಡಿದ್ದೆ ನೋಡು. ಆದ್ರೆ ಇನ್ ಮುಂದೆ ಇದನ್ನೆಲ್ಲ ಸಹಿಸ್ಕೊಳಕ್ ಆಗೋದಿಲ್ಲ. ನಾನ್ ನಿನ್ಗೆ ಸೂಟ್ ಆಗೋ ತರ ಒಂದೊಳ್ಳೆ ಹುಡುಗಿನ ನೋಡಿ ಜಾಮ್ ಜಾಮ್ ಅಂತ ಮದುವೆ ಮಾಡ್ತೀನಿ ಕಣೋ. ಅಮ್ಮ, ನೀನು ಆ ಗಮ್ಮಿನ ಮರ್ತು ಬಿಡು. ಅವಳು ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗುನ ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ಏ, ನಾನು ಸರಿಯಾಗೇ ಹೇಳ್ತಾ ಇದ್ದೀನಿ ಕಣೋ. ಈ ಮದುವೆ ಮಾಡೋ ಮಾತ್ರ ನಾನು ಬಿಡೋದಿಲ್ಲ ಕಣೋ. ಯಾಕಮ್ಮ ಈಗ ಹೇಳ್ತಿದ್ಯಾ? ಮತ್ತಿನ್ನೇನು ಹೇಳು ಅಂತೀಯಾ? ಆ ಕುಡುಕ ಕಾಶಿ ಎಷ್ಟೆಲ್ಲ ಮಾತಾಡು ಹೋದಂತ ನೀನು ನೋಡ್ದೆ ತಾನೇ? ನಿನಗೆ ಹೊಡೆದ್ನಲ್ಲೋ, ನಿನಗೆ ರೋಷ ಬರಲಿಲ್ಲ? ನಿಮ್ಮಪ್ಪನ ಕೆಳಗಡೆ ಬೀಳೋ ಥರ ತಳ್ಳೆ ಬಿಟ್ಟ, ಅವಾಗಲೂ ನಿನ್ನ ಮನಸ್ಸು ಸ್ವಲ್ಪನೂ ಕರಗ್ಲೇ ಇಲ್ವಾ? ಯಾಕೋ ಹೀಗೆ ಮಾಡಿದೆ ಅಂತ ಅವ್ನ ಕತ್ತನ ಪಟ್ಟಿ ಹಿಡಿದು ಕೇಳಿದೆನೋ ನೀನು? ನೋಡು, ನಾನು ಹೇಳ್ದಂಗೆ ಮಾಡು. ತಕ್ಷಣ ಬೇರೆ ಹುಡುಗಿನ ನೋಡ್ತೀನಿ, ಮದ್ವೆ ಮಾಡ್ಕೋ. ನೀನ್ ಹಾಗೆ ಮಾಡ್ಲಿಲ್ಲ ಅಂದ್ರೆ ಜೀವನದಲ್ಲಿ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಕಣೋ. ಲೇ, ನಿನ್ಗ ಅಮ್ಮ ಆಗಿ ನಾನು ಒಳ್ಳೇದನ್ನೇ ಬಯಸ್ತಾ ಇದ್ದೀನಿ ಕಣೋ, ಸ್ವಲ್ಪ ಅರ್ಥ ಮಾಡ್ಕೊಳೋ. ಆ ಮನೆಯವರು ಯಾವ ಕಡೆಯಿಂದ ನಮಗ್ ಸರಿ ಬರೋಲ್ಲ ವಿಘ್ನೇಶ್. ಹಣದಲ್ಲಿ, ಅಂತಸ್ತಲ್ಲಿ, ಮಾತಲ್ಲಿ, ನಡವಳಿಕೆಯಲ್ಲಿ ಪಕ್ಕ ಲೋಕಲ್ ಫ್ಯಾಮಿಲಿ ಕಣೋ ಅವ್ರದು. ನೀನ್ ಅವ್ರ ಮನೆಗೆ ಅಳಿನಾಗ ಹೋಗೋ ಬದ್ಲು ಕೊನೆವರೆಗೂ ಬ್ರಹ್ಮಚಾರಿಯಾಗಿರೋದೇ ಒಳ್ಳೇದು ಕಣೋ. ನೋಡು, ನನ್ ಮಾತು ಮೀರಿ ಗಮ್ಮಿನ್ಗೆ ಮದ್ವೆ ಆಗ್ತೀನಿ ಅಂತ ಹೋದ್ರೆ ನಡಿಬಾರ್ದು ನಡೆಯುತ್ತೆ. ನಾನು ಗಮ್ಮಿನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನ್ ಜೀವಂತವಾಗಿರೋದಿಲ್ಲ, ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ? ಇವಾಗ ನಾನ್ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ವಿಘ್ನೇಶ್. ನೀನೇನಾದ್ರೂ ಗಮ್ಮಿನ ಮದ್ವೆ ಆದ್ರೆ ನಾನ್ ಸತ್ತೋಗ್ಬಿಡ್ತೀನಿ ಕಣೋ. ಯಾಕಮ್ಮ ಇಷ್ಟು ಅಪ್ಸೆಟ್ ಆಗಿ ಮಾತಾಡ್ತಿದ್ಯಾ? ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಮ್ಮ. ಕೋಪದಲ್ಲಿ ಯಾವ ತೀರ್ಮಾನ ತಗೊಂಬೇಡಮ್ಮ, ಪ್ಲೀಸ್. ನನ್ನ ಸಮಾಧಾನ ಮಾಡಕ್ ನೋಡ್ತಾ ಇದೆಯೇನೋ? ಆ ದೇವರೇ ಕೆಳಗಡೆ ಇಳಿದು ಬಂದು ನನ್ ಮುಂದೆ ನಿಂತ್ಕೊಂಡು ಈ ಮದ್ವೆಗೆ ಒಪ್ಕೋ ಅಂದ್ರು ನಾನು ಒಪ್ಕೊಳ್ಳಲ್ಲ, ಒಪ್ಕೊಳ್ಳಲ್ಲ, ಒಪ್ಕೊಳ್ಳಲ್ಲ. ಅರ್ಥ ಆಯ್ತಾ? ರಾಧಿಕಾ, ಸರಿಯಾಗಿ ಕೇಳಿಸ್ತಿಲ್ಲ, ಏನ್ ಹೇಳ್ತಿದ್ಯಾ?
ಚಿರಣ್, ಹಲೋ. ಅಯ್ಯೋ, ಇಂಥ ಟೈಮಲ್ಲೇ ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬೇಕಾ?